नमस्ते गेळेयरे, कले कले अहंकारवन्नु कोल्लुत्तदे, कले दुःखवन्नु कोल्लुत्तदे, कले अज्ञानवन्नु कोल्लुत्तदे। आदरे अदे कले हलवु बारी अहंकारवन्नु तरिसुत्तदे। ಅಂತಹ ಗಳಿಗೆ ಅಹೋರಾತ್ರನಿಗೆ ಇಂದು ಬಂದಿದೆ। ಈ ದುರಹಂಕಾರವನ್ನು ಮೆಟ್ಟಿ ನಿಲ್ಲಲು ಮತ್ತೆ ಅದೇ ಕಲೆಯ ಪದತಲದಲ್ಲಿ ತಲೆ ಹಚ್ಚಬೇಕಾಗಿದೆ। ಬನ್ನಿ, ತೋರಿಸುತ್ತೇನೆ ಈ ಕಲೆಯ ವೈಭವವನ್ನು। ಈ ಕಲೆ ಎಷ್ಟು ಸುಂದರ ಕಲೆ ನೋಡಿ। ಮಹಾಭಾರತದ ಸಮಯದಲ್ಲಿ ಐದು ಗ್ರಾಮಗಳನ್ನು ಕೇಳಿದ ಪಾಂಡವರು ಐದು ಗ್ರಾಮಗಳನ್ನು ತಾವೇ ನಿರ್ಮಾಣ ಮಾಡಲು ಮುಂದುವರಿಯುತ್ತಾರೆ। ಆಗ ಕೃಷ್ಣನ ಸಹಾಯದಿಂದ ಮಯನನ್ನು ಸಂದರ್ಶಿಸಿ ಕೃಷ್ಣ ಹಾಕಿಕೊಟ್ಟ ಒಂದು ನಗರ ನಿರ್ಮಾಣ ಮಾದರಿಯನ್ನು ಅನುಸರಿಸಿ ಸ್ವಸ್ತಿಕಾ ಹಳ್ಳಿ ಅಂತ ಒಂದು ಹಳ್ಳಿಯನ್ನು ಮಾಡುತ್ತಾರೆ। ಆ ಸುತ್ತಲೂ ಇರುವಂತಹ ನಕ್ಷತ್ರಾಕಾರದ ಕೋಟೆ ಅದು। ಅದರ ನಂತರ ಕಂದರ, ಆ ಕಂದರದಲ್ಲಿ ಕಿರಣಗಳು। ಈ ಕೋಟೆ ದುರ್ಭೇದ್ಯ ಕೋಟೆ। ಈ ಕೋಟೆಯನ್ನು ಭೇದಿಸಿಕೊಂಡು ಊರ ಒಳಗೆ ಹೊಕ್ಕಾಗ ಎತ್ತರದ ಮೇಲೆ ನಗರ ನಿರ್ಮಾಣವಾಗಿದೆ। ಎಷ್ಟು ಸುಂದರ ನಗರ ನಿರ್ಮಾಣ, ಎಷ್ಟು ಸುಂದರ ವೈಭವಯುತ ಗ್ರಾಮ ಇದು ನೋಡಿ। ಆ ಮಧ್ಯದಲ್ಲಿರುವುದೇ ಆ ಊರಿನ ಮಂದಿರ। ಆ ಮಂದಿರದ ಸುತ್ತಲೂ ರಾಜ ಮಂತ್ರಿ ವರ್ಗ ಮತ್ತು ಸೇನಾಪತಿ ವರ್ಗ, ಆಡಳಿತ ವರ್ಗ ಎಲ್ಲ ಇರುತ್ತೆ। ಒಂದು, ಎರಡು, ಮೂರು, ನಾಲ್ಕು। ಇದರ ನಂತರ ವರ್ತಕ ವರ್ಗ ಅಂದರೆ ವ್ಯಾಪಾರಿ ವರ್ಗ ಇದರಲ್ಲಿರುತ್ತೆ ನೋಡಿ, ಈ ಎಲ್ ಶೇಪ್ಗಳಲ್ಲಿ। ಇದರ ನಂತರ ಉಪಕಾರಿ ವರ್ಗ ಇಲ್ಲಿ ಬರ್ತಾ ಇತ್ತು। ಹೀಗೆ ನಾಲ್ಕು ದಿಕ್ಕುಗಳಲ್ಲಿ ಪ್ರಾಕಾರಗಳ ನಿರ್ಮಾಣ ಆಗ್ತಾ ಇತ್ತು। ಈ ಪ್ರಾಕಾರ ನಿರ್ಮಾಣಗಳ ನಡುವೆ ರಸ್ತೆಗಳು ಬರ್ತಾ ಇತ್ತು ನೋಡಿ, ಈ ಸ್ವಸ್ತಿಕ ರೂಪದಲ್ಲಿ। ಇದಕ್ಕೊಂದು ಇಲ್ಲೊಂದು ಸ್ವಸ್ತಿಕ, ಇಲ್ಲೊಂದು ಸ್ವಸ್ತಿಕ, ಈ ಎಲ್ಲ ರಸ್ತೆಗಳು ಕೂಡತ್ತೆ ಒಂದು ಕಡೆ, ಎಲ್ಲೂ ಅಪಘಾತಗಳಾಗೋದಿಲ್ಲ, ವಾಹನ ಚಲನೆ ಸ್ಪೀಡ್ ಇರೋದಿಲ್ಲ। ಆವಾಗ ಕುದುರೆ ವಾಹನಗಳಿರೋದು, ರಥಗಳಿರೋದು, ತುಂಬ ಗಂಭೀರವಾಗಿ ಎಲ್ಲರೂ ನಡೀತಾ ಇದ್ರು। ಆ ಟರ್ನಿಂಗ್ಸು ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ। ಇದನ್ನು ಸ್ವಸ್ತಿಕ ಯಂತ್ರ ಅಂತ ಕರೆದರು। ಸ್ವಾಸ್ಥ್ಯ ಇರುತ್ತೆ ಆ ಹಳ್ಳಿಯಲ್ಲಿ। ಯಾವ ಊರು ಈ ಮಾದರಿಯಲ್ಲಾಗುತ್ತೋ ಆ ಊರಿನಲ್ಲಿ ಶಾಲೆಗಳು, ದವಾಖಾನೆಗಳು ಎಲ್ಲವೂ ಇದ್ದರು। ಆರೋಗ್ಯ, ಸ್ವಸ್ಥ, ಸ್ವಾಸ್ಥ್ಯ ತುಂಬ ಚೆನ್ನಾಗಿರುತ್ತೆ, ಅದನ್ನು ಸ್ವಾಸ್ಥಿಕ ಅಂತ ಕರೆದರು। ಇದು ಮಯಮತಂ ಎನ್ನುವ ಒಂದು ಧರ್ಮ, ನಮ್ಮ ಮಯ ಎನ್ನುವ ಶಿಲ್ಪಿ ಬರೆದಿರುವ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ, ರಚಿಸಲ್ಪಟ್ಟಿದೆ। ಇದನ್ನು ವಿದೇಶಿಯರು ದಾಖಲೆ ಮಾಡಿ ಮಯಮತಂ ಅಂತ ಒಂದು ಪುಸ್ತಕ ಎರಡು ವಾಲ್ಯೂಮ್ ಮಾಡಿದ್ದಾರೆ, ಆ ಗ್ರಂಥದಲ್ಲಿ ಇದು ಬರುತ್ತೆ। ಆದರೆ ಇದರಲ್ಲಿ ಇಷ್ಟು ಮಾತ್ರ ದಾಖಲಾಗಿತ್ತು, ಬರೀ ಈ ಸ್ವಸ್ತಿಕ ರೂಪ। ಅದಕ್ಕೆ ಮುಂದೆ ಇರುವಂತಹ ಆಕೃತಿಗಳು, ಆ ಕಿರಣಗಳು ಮತ್ತು ಅದರ ನಂತರ ಇರುವಂತಹ ನಕ್ಷತ್ರಾಕಾರ ಇದೆಲ್ಲ ಇನ್ನಷ್ಟು ಅಧ್ಯಯನ ಮಾಡಿ ಅಹೋರಾತ್ರ ಈ ಯಂತ್ರವನ್ನು ರಚಿಸಿದ್ದು। ವಿಷ್ಣು ಸಂಬಂಧಿತ ಈ ಯಂತ್ರ ಇದ್ದಲ್ಲಿ ಅನಾರೋಗ್ಯ ಇರೋದಿಲ್ಲ ಅನ್ನುವುದು ಪ್ರತೀತಿ। ಇದನ್ನು ಇಷ್ಟು ಸುಂದರವಾಗಿ ರಚಿಸಿದ ಮೇಲೆ ಇವನಿಗೆ ಅಹಂಕಾರ ಬಂದದ್ದು ನಿಜ। ಅದೇ ಅಹಂಕಾರವನ್ನು ಅನೇಕ ಸರಿ ಅದೇ ಕಲೆ ಕೊಂದದ್ದು ನಿಜ।
ಈ ಆನಂದ ಇದೆಯಲ್ಲ, ಈ ಕಲೆಯಲ್ಲಿ ಸಿಗೋ ಆನಂದ ಇದು ಯಾವ ಹಣದಲ್ಲೂ ಸಿಗೋದಿಲ್ಲ, ಇದು ಪರಮಾನಂದ. ಇವತ್ತು ಯುಗಾದಿ ಹಬ್ಬದಂದು ಇದೊಂದು ಹಿಸ್ಟಾರಿಕ್ ಪ್ಲೇಸಲ್ಲಿ ಈ ಯಂತ್ರದ ಪ್ರತಿಷ್ಠೆ ಮಾಡಲಾಯಿತು. ಅತಿ ಸುಂದರವಾಗಿದೆ, 3 ಅಡಿ 3 ಅಡಿ ಯಂತ್ರ ಇದು ನೋಡಿ, ಮೃತ ವೃಕ್ಷದಲ್ಲಿ ಮಾಡಿರುವಂತಹ ಯಂತ್ರ, ಅತಿ ಸುಂದರ ಯಂತ್ರ. ಎಷ್ಟು ಹೇಳಿದ್ರೂ ಸಾಲ್ತಾ ಇಲ್ಲ ಇದರ ಬಗ್ಗೆ. ಇದರ ಬಗ್ಗೆ ಹೇಳ್ತಾ ಮತ್ತೆ ಇನ್ನೊಂದು ಯಂತ್ರ ತೋರಿಸ್ತೀನಿ, ಬನ್ನಿ ನೋಡಿ. ಇದು ಮಹಾಮೃತ್ಯುಂಜಯ ಯಂತ್ರ. ಇದು ನಿರ್ಮಾಣ ಆದದ್ದು ನಮ್ಮ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಅಲ್ದೂರು ಗ್ರಾಮದ ಅಭಯಾರಣ್ಯದಲ್ಲಿ ಕಾಂಡ್ಯ ಎನ್ನುವ ಕ್ಷೇತ್ರದಲ್ಲಿ ಮಾರ್ಕಂಡೇಯ ಮುನಿ ಮಾಡಿದಂತಹ ಯಂತ್ರ. ಇದರ ಬಗ್ಗೆ ತುಂಬ ದೊಡ್ಡ ಕತೆ ಇದೆ. ಇದರೊಳಗಿರುವ ಈ ನಕ್ಷತ್ರಾಕಾರದ ಹಿಂದೆ ಶ್ರೀನಿವಾಸ ರಾಮಾನುಜನಷ್ಟೇ ದೊಡ್ಡ ಗಣಿತ ಇದೆ. ಆ ಗಣಿತ ನೀವು ಕೇಳಿದ್ರೆ ಅಚ್ಚರಿಗೊಳಗಾಗುವರಿ. ಈ ಒಂದು ನಕ್ಷತ್ರಾಕಾರದಲ್ಲಿ ನೀವು ಗಮನಿಸ್ಬೋದು, ಒಂದು ಕೋನ ಇದ್ದಷ್ಟು ಇನ್ನೊಂದು ಕೋನ ಇಲ್ಲ. ಅದಕ್ಕೆ ಕಾರಣ ತುಂಬ ಇದೆ. ಇದು ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಕಾರಣ ಶರೀರಗಳಿಂದ ತುಂಬಿರುವಂಥ 4 ತ್ರಿಶೂಲಗಳನ್ನು ಹೊಂದಿರುವಂಥ ಯಂತ್ರ. ಇದು 3 ಅಡಿ ಬೈ 3 ಅಡಿ ಇದೆ. ಈ ತ್ರಿಶೂಲವನ್ನು ನಾವು ತೆಗೆದುಬಿಟ್ಟು ಮತ್ತೆ ಹಾಕ್ಬೋದು ನೋಡಿ. ಈ ತ್ರಿಶೂಲದ ಉದ್ದ ಕೂಡ ನೋಡಿ, ಈ ಆತ್ಮರೂಪದಿಂದ ಮಾಡಿದ್ವಿ. ಇಲ್ಲಿವರೆಗೂ ಇದು ಟಚ್ ಆಗುತ್ತೆ ತ್ರಿಶೂಲ ಒಳಗಡೆ. ಇದನ್ನು ಮಾಡಿದ್ದೇ ಒಂದು ದಿವ್ಯ ಅನುಭವ. ಮತ್ತು ಈ ತ್ರಿಶೂಲ ಇದೆಯಲ್ಲ ನೋಡಿ, ಈ ತ್ರಿಶೂಲ ಇದೆಯಲ್ಲ, ಇದು ಶಿವನ ಸಾಕ್ಷಾತ್ ಶಿವನ ತ್ರಿಶೂಲದ ರೂಪುರೇಷೆಗಳಿಂದನೇ ಮಾಡಲಾಗಿದೆ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚತ್ರಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕವಿಲ್ವಂ ಶಿವಾರ್ಪಣಂ ಅಂತ ನೋಡಿ ನೋಡಿ, ಎಷ್ಟು ಚೆನ್ನಾಗಿ ಹೋಗಿ ಕೂತ್ಕೊಳ್ಳುತ್ತೆ. ಹಿಂಗೆ ಪ್ರತಿ ತ್ರಿಶೂಲವು ತೆಗೆದು ಹಾಕ್ಬೋದು. ಇದೊಂದು ಯಂತ್ರ ಇವತ್ತು ಹಾಕಿದ್ದು. ಇದಾದ ನಂತರ ಇನ್ನೊಂದು ಯಂತ್ರ ತೋರಿಸ್ತೀನಿ, ಬನ್ನಿ. ಒಳಗಡೆ ಶ್ರೀಯಂತ್ರ ಒಂದು ಹಾಕಿದ್ದೀವಿ. ಇದೊಂದು ಹಿಸ್ಟ್ರಿ ನಡೆದಂಥ ಕ್ಷೇತ್ರ. ನಮ್ಮ ಮುಂಬೈಯಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ ನಡೆದಂತಹ ಉದ್ಯಾನವನ ಇಲ್ಲಿದೆ, ತೋರಿಸ್ತೀನಿ ನಿಮಗೆ. ಅದೊಂದು ಶ್ರೇಷ್ಠ ಉದ್ಯಾನವನ, ಕ್ವಿಟ್ ಇಂಡಿಯಾ ಮೂಮೆಂಟ್ ಆಗಸ್ಟ್ ಕ್ರಾಂತಿ ಮೈದಾನ ಅಂತ ನೋಡಿ. ಇಲ್ಲಿ ಅಲ್ಲಿ ಕಿಟಕಿಲಿ ಕಾಣ್ತಾ ಇದೆಯಲ್ಲ, ಇದು ಆಗಸ್ಟ್ ಕ್ರಾಂತಿ ಮೈದಾನ. ಅಲ್ಲೆಲ್ಲ ಆಡ್ತಾ ಇದ್ದಾರೆ ನೋಡಿ, ಅಲ್ಲಿ ಗುಂಪು ಸೇರಿದ್ದಾರೆ ಜನ. ಇಲ್ಲೇ ಆಗಸ್ಟ್ ಕ್ರಾಂತಿ ಮೈದಾನ ಆಗಿದ್ದು, ಬ್ರಿಟಿಷರ ವಿರುದ್ಧ ಕ್ವಿಟ್ ಇಂಡಿಯಾ ಮೂಮೆಂಟ್ ಘೋಷಣೆ ಮಾಡಿದ್ದು ಮಹಾತ್ಮ ಗಾಂಧಿ. ಇಂಥ ಜಾಗದಲ್ಲಿ ಹಾಕುವಂಥ ಅದೃಷ್ಟ ಬಂತು. ಬನ್ನಿ ಇಲ್ಲಿ ನಿಮಗೆ ಶ್ರೀಯಂತ್ರ ತೋರಿಸ್ತೀನಿ ನೋಡಿ. ಇದು ಅಷ್ಟೇ, 3 ಅಡಿ 3 ಅಡಿ ಇರುವಂತಹ ಶ್ರೀಯಂತ್ರ. ಎಷ್ಟು ಚೆಂದ ಇದೆ. ಇಷ್ಟು ಮಾಡಿದಾಗ ಆಗುವ ಆನಂದ ಅದ್ವಿತೀಯ, ಪರಮಾನಂದ, ಮನಸ್ಸಿಗೆ ತುಂಬ ತಂಪು ಇಂಪು ನೋಡಿ. ಧನ್ಯವಾದ. ಅಹೋರಾತ್ರ.